वेलकम बैक टू एके बी होम फुडीस इवत्तिन संचिकेयल्लि नानु निमगे पत्तल रेसिपी अथवा इदन्न राइस पूरी अंत कूड करितारे इदन्न निमगे हेगे माडोदु अंत हेळ्कोड्ता इदीनि ओके इदु तुंबा सॉफ्ट आगि क्रिस्पी आगि कूड इरुत्ते सामान्यवागि नावु होटेल इंद तर एल्ल तंदु नावु मनेयल्लि टेस्ट माड्तेवे आदरे मनेयल्ले इदन्न सुलभवागि नावे माड्कोळ्ळबहुदु ओके अदन्न हेगे माडोदु अंत नोड्कोंडु बरोण 1 कप ಕುಸಲಕ್ಕಿ ತಗೊಂಡಿದ್ದೀವಿ ಇದನ್ನು ಬಾಯಿಲ್ಡ್ ರೈಸ್ ಅಂತ ಹೇಳ್ತೀವಿ ಅದೇ ಕಪ್ನ ಅಳತೆಯಲ್ಲಿ ನಾವು ವೈಟ್ ರೈಸ್ ಅಥವಾ ನಾವು ಅನ್ನಕ್ಕೆ ಉಪಯೋಗಿಸ್ತೇವಲ್ಲ ಅದೇ ಅಕ್ಕಿಯನ್ನು ತಗೋಬೇಕು ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ತೆಗೆದಿಟ್ಕೊಂಡ ಈ ಅಕ್ಕಿಗಳನ್ನು ಹಾಕಬೇಕು ನೋಡಿ ಈ ತರ ಎರಡನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದನ್ನು ಎರಡರಿಂದ ಮೂರು ಬಾರಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಆರರಿಂದ ಏಳು ಗಂಟೆಗಳ ಕಾಲ ನೆನೆ ಹಾಕಬೇಕು ವೀಕ್ಷಕರೇ ಇವಾಗ ಇದನ್ನು ನೀರಿನಲ್ಲಿ ಎರಡರಿಂದ ಮೂರು ಬಾರಿ ವಾಶ್ ಮಾಡ್ಕೊಂಡಾಗಿದೆ ಇದನ್ನು ಇವಾಗ ನೀರು ಹಾಕಿ ಇದನ್ನು ಐದರಿಂದ ಆರು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸ್ಕೋಬೇಕು ಇದನ್ನು ಹೀಗೆ ನೆನೆಸ್ಕೊಂಡಿಟ್ಕೊಳ್ಳೋಣ ಇವಾಗ ನೆನೆಸಿಟ್ಕೊಂಡ ಅಕ್ಕಿಯಲ್ಲಿ ನೀರನ್ನು ಎಲ್ಲ ಬಸ್ದ್ಕೊಂಡಿದ್ದೇನೆ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಈ ನೆನೆಸಿಟ್ಕೊಂಡ ಅಕ್ಕಿಯನ್ನು ನೋಡಿ ಈ ಥರ ಹಾಕೋಬೇಕು ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಕೋಬೇಕು ಒಂದೇ ಸಲ ಎಲ್ಲವನ್ನು ಹಾಕೋಬಾರ್ದು ಆಮೇಲೆ ಇದನ್ನು ನೀರು ಹಾಕದೆ ರುಬ್ಬಬೇಕು ರುಬ್ಬಿದಾಗ ಗಟ್ಟಿ ಅಂತ ಅನಿಸಿದರೆ ಮಾತ್ರ ಎರಡರಿಂದ ಮೂರು ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಓಕೆ ಇದನ್ನು ಹಾಗೆ ರುಬ್ಕೊಂಡು ಬರೋಣ ನೋಡಿ ಇವಾಗ ಇದು ಸ್ವಲ್ಪ ಗ್ರೈಂಡ್ ಮಾಡಿದ್ದೇನೆ ಇವಾಗ ಇದನ್ನು ತುಂಬ ಫೈನ್ ಪೇಸ್ಟ್ ಮಾಡೋದು ಬೇಡ ತರಿ ತರಿಯಾಗಿ ಗ್ರೈಂಡ್ ಮಾಡಬೇಕು ಇವಾಗ ಎರಡರಿಂದ ಮೂರು ಟೇಬಲ್ ಸ್ಪೂನ್ ನೀರು ಹಾಕ್ತಾ ಇದ್ದೀನಿ ಓಕೆ ಇವಾಗ ಇದನ್ನು ಗ್ರೈಂಡ್ ಮಾಡೋಣ ನೋಡಿ ವೀಕ್ಷಕರೇ ಇವಾಗ ಗ್ರೈಂಡ್ ಮಾಡ್ಕೊಂಡಾಗಿದೆ ನೋಡಿ ಈ ಥರ ಇಷ್ಟು ಗಟ್ಟಿ ಇರಬೇಕು ಈ ಥರ ಸರಿ ಸರಿಯಾಗಿ ಗ್ರೈಂಡ್ ಮಾಡ್ಕೊಂಡಿರಬೇಕು ಇವಾಗ ಇದನ್ನು ಬೌಲಿಗೆ ಹಾಕ್ತಾ ಇದ್ದೀನಿ ವೀಕ್ಷಕರೇ ಇವಾಗ ಮತ್ತೊಂದು ಜಾರ್ ತಗೊಂಡು ಅದಕ್ಕೆ ಒಂದು ಕಪ್ ತೆಂಗಿನ ತುರಿಯನ್ನು ಹಾಕೋಬೇಕು ನೋಡಿ ಈ ಥರ ತೆಂಗಿನ ತುರಿ ಹಾಕಿ ಆದಮೇಲೆ ಒಂದು ಈರುಳ್ಳಿಯನ್ನು ಮೀಡಿಯಮ್ ಸೈಜ್ ಆದರೆ ಒಂದು ಈರುಳ್ಳಿ ಹಾಕಿ ಈ ಥರ ಕಟ್ ಮಾಡ್ಕೊಂಡು ಹಾಕೋಬೇಕು ಆಮೇಲೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ದೊಡ್ಡ ಜೀರಿಗೆ ಅಥವಾ ಸೋಂಪು ಅಂತ ಹೇಳ್ತೀವಲ್ಲ ಅದನ್ನು ಹಾಕೋಬೇಕು ಆಮೇಲೆ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಅಥವಾ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ನೀರು ಹಾಕಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಬರಬೇಕು ನೋಡಿ ಇವಾಗ ಗ್ರೈಂಡ್ ಮಾಡ್ಕೊಂಡಾಗಿದೆ ಈ ಥರ ತರಿ ತರಿಯಾಗಿ ಈ ಥರ ರುಬ್ಕೊಂಡು ಬರಬೇಕು ಓಕೆ ಇವಾಗ ನಾವು ಕಲಸಿಟ್ ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ ಅಕ್ಕಿಯನ್ನು ಇದಕ್ಕೆ ಇವಾಗ ಈ ಗ್ರೈಂಡ್ ಮಾಡ್ಕೊಂಡಿದ್ದನ್ನು ಹಾಕಬೇಕು ಹಾಕಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕೋಬೇಕು ನೋಡಿ ಉಪ್ಪು ಹಾಕಿ ಇದನ್ನು ನೀಟಾಗಿ ಈ ಥರ ಕಲಸ್ಕೋಬೇಕು ಎಲ್ಲ ಕಡೆ ನೀಟಾಗಿ ಎಲ್ಲ ಹೊಂದಿಕೊಳ್ಳುವ ಹಾಗೆ ಈ ಥರ ಕಲಸಿಟ್ಕೋಬೇಕು ವೀಕ್ಷಕರೇ ಇವಾಗ ಒಂದು ಈ ಥರ ಬಟರ್ ಪೇಪರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಈ ಥರ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ನಾವು ಕಲಸಿಟ್ಕೊಂಡಿದ್ದೀವಲ್ಲ ಹಿಟ್ಟು ಇದನ್ನು ನಾವು ನೋಡಿ ಈ ಥರ ಉಂಡೆಗಳಾಗಿ ಮಾಡ್ಕೋಬೇಕು ಈ ಥರ ಮಾಡಿಕೊಂಡು ಇಲ್ಲಿ ನೋಡಿ ಈ ಕೈಯ ಈ ಭಾಗದಲ್ಲಿ ಇದನ್ನು ನಾವು ಲಟ್ಟಿಸ್ಕೋಬೇಕು ನೋಡಿ ಈ ಥರ ಕೈಯಲ್ಲೇ ಪ್ರೆಸ್ ಮಾಡ್ಕೋಬೇಕು ಇಷ್ಟೇ ಜಾಸ್ತಿ ಏನು ತೆಳುವಾಗಿ ಮಾಡಲಿಕ್ಕಿಲ್ಲ ಸ್ವಲ್ಪ ದಪ್ಪಕ್ಕೆ ಮಾಡ್ಕೋಬೇಕು ನೋಡಿ ಇಷ್ಟು ಇಷ್ಟಾದರೆ ಸಾಕು ನೋಡಿ ಇಷ್ಟು ದಪ್ಪ ಇರಬೇಕು ಇಷ್ಟು ದಪ್ಪದಲ್ಲಿ ನಾವು ಲಟ್ಟಿಸಿಟ್ಕೊಂಡಿರಬೇಕು ಓಕೆ ವೀಕ್ಷಕರೇ ಇವಾಗ ಒಲೆ ಮೇಲೆ ಒಂದು ಈ ಥರ ಬಾಣಲೆಯನ್ನು ಇಟ್ಕೊಂಡು ನಾವೀಗ ಇದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ ನೋಡಿ ಇದನ್ನು ಮೊದಲಿಗೆ ಎಣ್ಣೆಯನ್ನು ಕಾಯಿಸ್ಕೊಂಡು ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಓಕೆ ವೀಕ್ಷಕರೇ ಇವಾಗ ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ಲಟ್ಟಿಸಿರೋದನ್ನು ಹಾಕುವ ನೋಡಿ
ಮೊದಲಿಗೆ ಈ ಥರ ಇದನ್ನು ಸೌಟನ್ನು ಈ ಥರ ಮುಟ್ಲಿಕ್ಕೆ ಹೋಗಬಾರ್ದು, ಅದೇ ಅಲ್ಲಿ ಒಂದು ಎರಡು ಸೆಕೆಂಡಷ್ಟು ಹಾಗೆ ಬಿಡಬೇಕು. ಆಮೇಲೆ ನೋಡಿ ಸ್ವಲ್ಪ ಹೊತ್ತಾದಮೇಲೆ ಒಂದು ಟೂ ಸೆಕೆಂಡ್ ಆದಮೇಲೆ ಎಣ್ಣೆಯಿಂದ ಸ್ವಲ್ಪ ಮೇಲೆ ಬರುತ್ತೆ ಇದು. ಆವಾಗ ಇದನ್ನು ಸ್ವಲ್ಪ ಎಣ್ಣೆಯನ್ನು ಈ ಥರ ಹಾಕಿ ವೀಕ್ಷಕರೇ ಇವಾಗ ನೋಡಿ ಇದು ಕಾಯ್ತಾ ಇದೆ, ಉಬ್ಬಿ ಬರ್ತಾ ಇದೆ. ಎರಡು ಕಡೆ ಲೈಟ್ ಬ್ರೌನ್ ಕಲರ್ ಬರೋವರೆಗೆ ನಾವು ಇದನ್ನು ಕಾಯಿಸ್ಕೋಬೇಕು. ನೋಡಿ ಈ ಥರ ಮೇಲೆ ಎಣ್ಣೆಯನ್ನು ಈ ಥರ ಹಾಕೋಬೇಕು, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ, ಕ್ರಿಸ್ಪಿಯಾಗಿರುತ್ತೆ. ನಾವು ಹೋಟೆಲ್ಗಳಲ್ಲಿ ತಂದು ತಿಂತೇವಲ್ಲ, ಆದರೆ ಅದಕ್ಕಿಂತಲೂ ನಾವು ಮನೆಯಲ್ಲೇ ಈ ಥರ ಸುಲಭವಾಗಿ ಮಾಡ್ಕೊಳ್ಬೋದು. ನೋಡಿ ಈ ಥರ ವೀಕ್ಷಕರೇ ಇವತ್ತಿನ ಪತ್ತಲ್ ರೆಸಿಪಿ ರೆಡಿಯಾಗಿದೆ. ಇದನ್ನು ಫಿಶ್ ಕರಿ ಜೊತೆ ಟೇಸ್ಟ್ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಓಕೆ, ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.